ಜಲದೂತ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನಂದ ವಾಲಿಕಾರ್ ಚಾಲನೆ. ಏಣಿ ತಾಲೂಕಿನ ತಡವಲ್ಗ ಗ್ರಾಮದ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯ ಹಾಗೂ ತಡವಲ್ಗ ಸಮುದಾಯದ ಆರೋಗ್ಯ ಕೇಂದ್ರದ ವತಿಯಿಂದ ಸರ್ಕಾರದ ಆದೇಶದಂತೆ ಜಲದೂತ ಜಾಥಾ ಕಾರ್ಯಕ್ರಮಕ್ಕೆ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ವಾಲಿಕಾರ್ ಅವರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮೊದಲು ಎಲ್ಲಾ ಶಾಲಾ ಮಕ್ಕಳು, ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ವೇಟೋಬಾ ವಿಜಯಪುರ ಹಾಗೂ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖ ಗ್ರಾಮದ ಬೀದಿಗಳಲ್ಲಿ ಪಥ ಸಂಚಲನ ನಡೆಸಿದರು. ಜಲದೂತ ಘೋಷಣೆಗಳನ್ನ ಕೂಗುತ್ತಾ ಗ್ರಾಮದ ಜನತೆಗೆ ಜಾಗೃತಿ ಮೂಡಿಸಿದರು. ನಂತರ ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ಬಸವ ರಾಜ ವಾಲಿಕಾರ್ ಅವರು ಮಾತನಾಡಿ, ಗಾಳಿ ಎಲ್ಲರಿಗೂ ಅಷ್ಟು ಅವಶ್ಯಕವಾಗಿದೆಯೋ ನೀರನ್ನು ಕೂಡ ಅಷ್ಟೇ ಅವಶ್ಯಕವಾಗಿದೆ, ಅದನ್ನ ಮಿತವಾಗಿ ತವಾಗಿ ಬಳಸಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಗುರುಮಾತೆಯರಾದ ಜಿಎಂ ಬಿರಾದಾರ್ ಮಾತನಾಡಿ, ನೀರನ್ನ ದುರ್ಬಳಕೆ ಮಾಡಲಾರದೆ ರಸ್ತೆಯ ಮೇಲೆ ನೀರನ್ನ ಹರಿದು ಬಿಡಲಾಗುತ್ತಿದೆ, ನೋಡಿಕೊಳ್ಳಬೇಕು ಹಾಗೂ ಹೊಲದಲ್ಲಿ ಕೃಷಿ ಹೊಂಡಗಳನ್ನ ಮನೆಯಲ್ಲಿ ಮಳೆ ಕೊಯ್ಲುಗಳನ್ನ ನಿರ್ಮಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯ ಗುರುಗಳಾದ ಆರ್ ಎಸ್ ದೊಡ್ಮನೆ, ಎಚ್ ಎಲ್ ನದಾಫ್, ಬಿ ಎಲ್ ಬಿ ಕೊಂಕಣಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, ಎನ್ ಕೆ ಸ್ಟೇ, ಫೋರ್ ನ್ಯೂಸ್, ವಿಜಯಪುರ.